ಹಲೋ ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮುನಾವರ್ ದೊಡ್ಡಬ್ಬಿಗಿರಿ. ನನ್ನ ಜೊತೆ ಇದ್ದಾರೆ ಫೆರಿ. ಮುಂದಿನ ಅರ್ಧ ಗಂಟೆಗಳ ಕಾಲ ಸಾಕ್ಷಿ ನ್ಯೂಸ್ನಲ್ಲಿ ವಿವಿಧ ಸುದ್ದಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಸುದ್ದಿಯ ವಾಸ್ತವತೆಯನ್ನು ನಿಮ್ಮ ಮುಂದಿಡ್ತೀವಿ. ಮೊದಲಾಗಿ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಬೀದಿಗಿಳಿದ ಎನ್ಪಿಎಸ್ ನೌಕರರು, ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂದು ಘೋಷಣೆ ಕೂಗಿದ ನೌಕರರು, ನಿಶ್ಚಿತ ಪಿಂಚಣಿಗಾಗಿ ಬೃಹತ್ ಹೋರಾಟ. ಗಾಜಿನ ಮನೆಗೆ ಶಾಮನೂರು ಹೆಸರು ಬೇಡ, ದಾರ್ಶನಿಕರ ಹೆಸರಿಡಲಿ, ಪ್ರತಿಭಟನಾಕಾರರ ಒತ್ತಾಯ. ಸಾಗರದ ಹಿರೇಬಿಲಗುಂಜಿ ಗ್ರಾಮ ಪಂಚಾಯತ್ಗೆ ಅತ್ಯುತ್ತಮ ಗ್ರಾಮ ಪಂಚಾಯತ್ ಪ್ರಶಸ್ತಿಯ ಗರಿ. ಪ್ರಶಸ್ತಿ ಸ್ವೀಕರಿಸಿದ ಅಧ್ಯಕ್ಷೆ ಮಲ್ಲಿಕಾ ಮಂಜುನಾಥ್, ಇದು ಅಭಿವೃದ್ಧಿಗೆ ಒಲಿದ ಜಯ ಎಂದ ಪಿಡಿಒ. ರಕ್ತದಾನ ಶಿಬಿರಕ್ಕೆ ಶಾಸಕರನ್ನು ಆಹ್ವಾನಿಸದಿರುವುದೇ ತಪ್ಪಾಯಿತು. ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ದಾಂಧಲೆ, ಕಿಟಕಿ ಗಾಜು ಬೆಂಚುಗಳನ್ನು ಒಡೆದು ಹಾಕಿದ ಪ್ರತಿಭಟನಾಕಾರರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭ. ಮರದ ಅಂಬಾರಿ ಹೊತ್ತು ತಾಲೀಮು ನಡೆಸಿದ ಅರ್ಜುನ, ಮಾವುತರಿಂದ ಅರ್ಜುನನಿಗೆ ದಿನಪೂರ್ತಿ ಟ್ರೈನಿಂಗ್. ಆಲ್ ರೈಟ್, ಮೊದಲ ಸುದ್ದಿ. ನ್ಯೂ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಮತ್ತೆ ಮರುನಾಮಕರಣ ಆಗಿದೆ. ಇದನ್ನ ರದ್ದುಗೊಳಿಸಬೇಕು, ಮತ್ತೆ ಇದನ್ನ ಹೊಸ ಪಿಂಚಣಿ ಸ್ಕೀಮ್ ಯಾವುದೇ ಕಾರಣಕ್ಕೂ ಸರ್ಕಾರ ರದ್ದುಪಡಿಸಿ ಹಳೆ ನಿಶ್ಚಿತ ಪಿಂಚಣಿಯನ್ನೇ ಮುಂದುವರಿಸಬೇಕು ಅಂತಕ್ಕಂಥ ವಾದದೊಂದಿಗೆ ಇವತ್ತು ರಾಜ್ಯಾದ್ಯಂತ ಎನ್ಪಿಎಸ್ ನೌಕರರು, ಸುಮಾರು 25,000 ಹೆಚ್ಚಿನ ನೌಕರರು ಇವತ್ತು ರಾಜ್ಯಾದ್ಯಂತ ತಾಲೂಕು ಹಂತದಿಂದ ರಾಜ್ಯ ಮಟ್ಟದವರೆಗೂ ಹೋರಾಟ ನಡೆಸಿದ್ದಾರೆ. ಅದರ ಬಗ್ಗೆ ಒಂದು ಸುದ್ದಿ ಇದೆ, ಆ ಸುದ್ದಿಯನ್ನು ನೋಡೋಣ. ಎನ್ಪಿಎಸ್ ಪೆಡಂಭೂತವನ್ನ ರದ್ದುಗೊಳಿಸಿ ಹಳೆ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಯಿತು. ಎನ್ಪಿಎಸ್ ನೌಕರರು ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಘೋಷವಾಕ್ಯದೊಂದಿಗೆ ವಾಣಿಜ್ಯ ನಗರಿ ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಸರ್ಕಾರದ ಗಮನ ಸೆಳೆದರು. ರಾಷ್ಟ್ರೀಯ ಹೊಸ ಪಿಂಚಣಿ ನೀತಿ ವಿರುದ್ಧ ಮತ್ತೊಮ್ಮೆ ಸೆಟೆದು ನಿಂತಿರುವ ರಾಜ್ಯದ 3.5 ಲಕ್ಷ ನೌಕರರು ಇಂದು ತಮ್ಮ ಕರ್ತವ್ಯಕ್ಕೆ ಒಂದು ದಿನದ ರಜೆಯನ್ನು ಪಡೆದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಎನ್ಪಿಎಸ್ ನೌಕರರು ಇಂದು ಪ್ರತಿಭಟನೆ ನಡೆಸಿದರು. ದಾವಣಗೆರೆಯ ಹೈಸ್ಕೂಲ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಿವೃತ್ತಿಯ ಬಳಿಕ ಇಳಿ ವಯಸ್ಸಿನಲ್ಲಿ ಗೌರವಯುತ ಜೀವನ ನಡೆಸಬಹುದೆಂಬ ಆಸೆಯನ್ನು ಹೊಂದಿರುವ ನಮಗೆ ಎನ್ಪಿಎಸ್ ಕಾಯ್ದೆಯು ನಮ್ಮ ನಿವೃತ್ತಿಯ ನಂತರ ಪಿಂಚಣಿ ವಂಚಿತರಾಗಿ ಬದುಕು ಸಾಗಿಸುವಂತಾಗಿದೆ. ಆದ್ದರಿಂದ ಎನ್ಪಿಎಸ್ ನೀತಿಯನ್ನು ಕೂಡಲೇ ಸರ್ಕಾರವು ರದ್ದುಗೊಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಾರಿಗೆ ನಾವೇ ಇದನ್ನ ಚಾಲನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ನಾವು ಹೆಮ್ಮೆ ಪಡ್ತಿದ್ದೀವಿ. ಈ ಒಂದು ಎನ್ಪಿಎಸ್ ನೌಕರರು ನಮ್ಮ ಇಲಾಖೆಯಲ್ಲಿ 50% ಅಂದ್ರೆ 50% ನೌಕರರು ಇದರಲ್ಲಿದ್ದಾರೆ. ಯಾಕಂದ್ರೆ ನಮ್ಮ ನೇಮಕಾತಿ ಆದಾಗಿಂದ ಸುಮಾರು ಒಂದು 24,000 ಜನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಾಗಿಂದ ಆ ಎಂಪ್ಲಾಯೀಸ್ಗೂ ಈ ಒಂದು ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಬದಲಾವಣೆ ಆಗಲಿ, ಈ ಹೋರಾಟಕ್ಕೆ ಓ ಪಿ ಎಸ್ ನೌಕರರು ನಮ್ಮ ಇಲಾಖೆಯಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಎಲ್ಲ ಇಲಾಖೆಯವರು ಹಾಗೂ ಎಲ್ಲ ಶಾಖಾಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಎಸ್ ಸಿ ಅವರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ಸೂಚಿಸಿ ಎಲ್ಲ ನೌಕರರಿಗೂ ಒಂದು ದಿನ ಅವರಿಗೆ ಸಿ ಎಲ್ ಹಾಕಿ ಹೋಗಲಿ ಅಂತ ಹೇಳಿ ಅವರಿಗೆ ಬೆಂಬಲವನ್ನು ಸೂಚಿಸತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗದವ್ರಿಗೂ, ನಮ್ಮ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಒಕ್ಕೂಟದ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಈ ಶುಭ ಸಂಭ್ರಮದ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ ಅನ್ನೋ ಒಂದು ಉದ್ದೇಶ. ಎನ್ ಪಿ ಎಸ್ ನೌಕರರಿಂದ ಅಲ್ಲ, ಪಿಂಚಣಿ ಇತ್ತಂದ್ರೆ, ಯಾಕಂದ್ರೆ ಪಿಂಚಣಿ ಇತ್ತಂದ್ರೇ ನಮ್ಮ ಮುಂದಿನ ದಿನದಲ್ಲಿ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತತಿ. ಈ ಒಂದೇ ಸತಿ ಎನ್ ಪಿ ಎಸ್ ಅನ್ನ ಹೋಗ್ಲಾಡಿಸಿದ್ರೆ ಈಗ ಇರ್ತಕ್ಕಂಥವ್ರಿಗೆ ಅನ್ಯಾಯ ಆಗಿದೆ. ನಮ್ಮ ಅರ್ಧ ಜನಕ್ಕೆ ಓ ಪಿ ಎಸ್ ಇದೆ, ಇನ್ನರ್ಧ ಜನಕ್ಕೆ ಈಗ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ಎನ್ ಪಿ ಎಸ್ ಇದೆ. ಈ ಒಂದರಿಂದ ನಾವು ಹೋರಾಟ ಸರ್. ಈಗ ತಾವು ಹೇಳ್ತಿರೋ ಹಾಗೆ ರಾಜಕೀಯವಾಗಿ ನಾವು ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ಇವತ್ತು ತಾವು ಹೇಳ್ದಂಗೆ ನಾವು ಹಿಂದೆ ಜನವರಿ ತಿಂಗಳಲ್ಲಿ ನಾವು ಒಂದು ಅಭೂತಪೂರ್ವದಂಥ ಮುಷ್ಕರವನ್ನು ಮಾಡಿದಾಗ, ಸುಮಾರು 100,000 ಅಧಿಕ ಜನ ನಾವು ಸೇರಿ ಮಾಡಿದಾಗ ಮಾನ್ಯ HD ದೇವೇಗೌಡ ಅವರು ಆ ಮುಷ್ಕರ ಇರ್ತಕ್ಕಂಥ ಸ್ಥಳಕ್ಕೆ ಬಂದು
ನಾವು NPS ಅನ್ನು ತೊಲಗಿಸಿ OPS ಅನ್ನು ಖಂಡಿತವಾಗಿ ಜಾರಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಭರವಸೆಯನ್ನು ನಮಗೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಎಲ್ಲ ಪಕ್ಷಗಳು ಕೂಡ ನಮಗೆ ಆ ಭರವಸೆಯನ್ನು ಕೊಟ್ಟಿದ್ದವು. ಈಗ ಕರ್ನಾಟಕದಲ್ಲಿ ನೀವು ಹೇಳಿದ ಹಾಗೆ ಅದೇ ಸರ್ಕಾರನೇ ಕೂಡ ಚಾಲ್ತಿಯಲ್ಲಿದೆ. ಹಾಗಾಗಿ ಮಾನ್ಯ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ನನ್ನ ಈ NPS ನೌಕರರ ಸಂಕಟವನ್ನು ಹೊರತು ಈ NPS ಹೋಗಲಾಡಿಸಿ OPS ಅನ್ನು ಜಾರಿಗೊಳಿಸ್ತಾರನ್ನೋ ಭರವಸೆಯನ್ನು ನಾವೆಲ್ಲರೂ ಹೊಂದಿದ್ದೀವಿ. ಅವರ ಗಮನವನ್ನು ನಾವು ಸೆಳಿಲಿಕ್ಕೋಸ್ಕರನೇ ಈ ರೀತಿಯ ಒಂದು ವಿಶೇಷ ವಿನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಡಿಯಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗ್ತೀವಿ. ಮಾನ್ಯ ಕುಮಾರಸ್ವಾಮಿಯವರ ಗಮನವನ್ನು ಸೆಳೆದು ನಾವೆಲ್ಲರೂ ಕೂಡ NPS ಅನ್ನು ತೊಲಗಿಸಿ OPS ಅನ್ನು ಜಾರಿಗೊಳಿಸ್ತೀವಿ ಅನ್ನೋ ಭರವಸೆ ನಾವು ಹೊಂದಿದ್ದೀವಿ. ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇಂದು ಸಾಮಾಜಿಕ ಕಾರ್ಯಕರ್ತರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರವನ್ನು ಪಡೆದ NPS ನೌಕರರ ಸಂಘಕ್ಕೆ ಮಾಯಕೊಂಡದ ಶಾಸಕ ಪ್ರೊಫೆಸರ್ ಲಿಂಗಣ್ಣನವರು ಬೆಂಬಲ ಸೂಚಿಸಿದ್ದು ವಿಶೇಷವಾಗಿತ್ತು. ಸರ್ಕಾರಿ ನೌಕರರ ಬದುಕನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು OPS ಅನ್ನು ಕೂಡಲೇ ಜಾರಿಗೆ ತರಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. 30 ವರ್ಷ ಸೇವೆ ಮಾಡಿ ನಿಲ್ಸ್ರಪ್ಪ, ಆಮೇಲೆ ಹೋಗ್ರಿ. ಮರೆ ಸೇವೆ ಮಾಡಿರ್ತಕ್ಕಂಥ ನೌಕರಿಗೆ ಕೊನೆಯದಾಗಿರ್ತಕ್ಕಂಥ ಒಂದು ನಿವೃತ್ತಿಯ ಜೀವನದಲ್ಲಿ ಖಂಡಿತವಾಗಿ ಪಿಂಚಣಿ ಬೇಕೇ ಬೇಕು. ಇದು ನನ್ನ ಒಂದು ಒಪ್ಪಿಗೆ ಇದೆ. ಜೊತೆಗೆ ನಿಮ್ಮ ಸಪೋರ್ಟಿವ್ ಆಗಿ ನಾನು ಯಾವಾಗಲೂ ಇದ್ದೇ ಇರ್ತೇನೆ. ಈ ಸಂಬಂಧ ನಾನು ವಿಧಾನಸಭೆಯಲ್ಲಿ ಖಂಡಿತವಾಗಿ ಈ ಧ್ವನಿಯನ್ನು ಎತ್ತೇನೆ. ನಿಮ್ಮ ಪರವಾಗಿ ಇರ್ತೇನೆ, ಕೊಡಲೇಬೇಕು ಅಂತಕ್ಕಂಥ ವಾದ ನಂದು ಇದೆ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಜಾರಿಗೆ ಹಾಕಕ್ಕೆ ಬಿಡಂಗಿಲ್ಲ ಅಂತ ಭರವಸೆ ಕೊಟ್ಟಿದ್ರು. ಈಗ ಸುಮ್ಮನೆ ಜಾನಕ್ ಅವರು ನನ್ನ ಪ್ರವರ್ಶನೆ ಮಾಡ್ತಾ ಇದ್ದಾರೆ. ನಾನು ಒಬ್ಬ ರಾಜಕಾರಣಿಯಾಗಿ ಮಾತಾಡೋದು ಒಂದು ಭಾಗ, ಒಬ್ಬ ನಾವು ನಿಮ್ಮಾಗಿ ಸೇವಕನಾಗಿ ಮಾತಾಡತಕ್ಕಂಥದ್ದು ಒಂದು ಭಾಗ. ರಾಜಕೀಯ ಮಾತಾಡಬಾರ್ದು. ಇದನ್ನು ರಾಜಕೀಯ ತಾತ್ಕಾಲಿಕಕ್ಕೆ ನಿಮ್ಮನ್ನು ಶಮನ ಮಾಡಲಿಕ್ಕೆ ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ಅದು ಉಳಿತದೆ. ಇವತ್ತು ಕೇಳೋಂಥ ಪ್ರಶ್ನೆ ಬಂದಿದೆ, ಕುಮಾರಸ್ವಾಮಿನ ಉತ್ತರ ಕೊಡಬೇಕಾಗ್ತದೆ. ಈಗ ಮಾನ್ಯ ಮುಖ್ಯಮಂತ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಅವತ್ತು ಹಂಗೆ ಹೇಳಿದ್ರಿ, ಇವತ್ತು ಯಾಕೆ ಹಿಂಗೆ ಹೇಳ್ತಿದ್ರೆ ನೀವೇ ಕ್ವಶನ್ ಕೇಳ್ಬೋದು. ದಯವಿಟ್ಟು ಇದು ತಪ್ಪದು, ನಾನು ಅದನ್ನು ಒಪ್ಪಲ್ಲ. ಅದು ಪ್ರಣಾಳಿಕೆಯಲ್ಲಿ ಕೊಟ್ಟ ಮೇಲೆ ಅದನ್ನು ಖಂಡಿತವಾಗಲೂ ಜಾರಿ ಮಾಡಲೇಬೇಕು. ಅವ್ರ ಕರ್ತವ್ಯ ಅದು, ಅವ್ರ ಡ್ಯೂಟಿ ಅದು. ಇಲ್ಲಾಂದರೆ ನಿಮ್ಮ ಮುಂದೆ ಉಸಿ ಆಗ್ತದೆ, ನಿಮ್ಮ ಮುಂದೆ ಉಸಿ ಆಗ್ತದೆ, ನಾಳೆ ನಿಮ್ಮ ಮುಂದೆ ಬರಲೇಬೇಕಾಗ್ತದೆ. ಹೀಗಾಗಿ ನಿಮ್ಮನ್ನು ಬಿಟ್ಟು ಜನಪ್ರತಿನಿಧಿಗಳನ್ನು ಜನಗಳನ್ನು ಏನೇ ಆಶ್ವಾಸನೆ ಕೊಟ್ಟರೆ ನಡ್ಕೊಳ್ತಾ ಇದ್ದರೆ ಅದು ತುಂಬ ತಪ್ಪಾಗ್ತದೆ ಅಂತಕ್ಕಂಥ ಮಾತ್ರ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಹೋರಾಟದ ಭಾಗವಾಗಿ ಇಡೀ ರಾಜ್ಯಾದ್ಯಂತ ಇಂದು NPS ನೌಕರರು ಮತ್ತು ಸರ್ಕಾರಿ ನೌಕರರು ಇಡೀ ದಿನ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು ಮಾತ್ರವಲ್ಲದೆ ಸರ್ಕಾರಿ ರಕ್ತ ನಿಧಿಗೆ ಸಮರ್ಪಣೆಯಾಗುವಂತೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು. ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಕ್ತದಾನ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನ ಮಾಡಿದರು. 2006 ರಾಜ್ಯ ಸರ್ಕಾರಿ ಸೇವೆಗೆ ಸೇರಿರುವ ಸುಮಾರು 3.5 ಲಕ್ಷ ನೌಕರರಲ್ಲಿ NPS ನೌಕರರಿದ್ದು ನಿಶ್ಚಿತ ಪಿಂಚಣಿಯನ್ನು ಕೂಡಲೇ NPS ಅನ್ನು ರದ್ದುಗೊಳಿಸಿ ಎಲ್ಲರಿಗೂ ಅನ್ವಯವಾಗುವಂತೆ OPS ಮುಂದುವರಿಸಬೇಕೆಂದು ಆಗ್ರಹಿಸಿದರು. ಲಕ್ಷಾಂತರ ಕುಟುಂಬಗಳಿಗೆ ಮಾರಕವಾಗಲಿರುವ ಈ NPS ಅನ್ನು ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಸಜ್ಜಾಗಲಾಗುವುದು ಎಂದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ NPS ನೌಕರರ ಈ ಹೋರಾಟ ದಿನದಿಂದ ದಿನಕ್ಕೆ ಬಲಿಷ್ಠಗೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರವು ಯಾವ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಗುರುಸ್ವಾಮಿ ಹಿರೇಮಠ್, ಸಾಕ್ಷಿ ಟಿವಿ, ದಾವಣಗೆರೆ. ಎಸ್, ದಾವಣಗೆರೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ರಕ್ತ ಕೊಟ್ಟೆವು ಪಿಂಚಣಿ ಬಿಡುವಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯಿತು. ರಕ್ತದಾನ ಶಿಬಿರದ ಮೂಲಕ ಸರ್ಕಾರದ ಗಮನಿಸಲಿಕ್ಕೆ ಒಂದು ವಿನೂತನ ಕಾರ್ಯಕ್ರಮ ಮಾಡಿದ್ರು. ಈಗ ಹಗರಿಭವನದಲ್ಲಿ ಶಾಸಕ ಭೀಮಾ ನಾಯ್ಕ ಏನು ಮಾಡಿದ್ದಾರೆ, ನಿಮಗೆ ನಾನು ಆ ಒಂದು ಹಳೆ ಒಂದು ಪಿಂಚಣಿ ಯೋಜನೆಯನ್ನು ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಅದನ್ನು ಕೊಡಿಸ್ತಕ್ಕ ನಿಟ್ಟಿಗೆ ನಾನು ನ್ಯಾಯಯುತವಾದಂಥ ಒಂದು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಸುದ್ದಿ ಏನು ಅಂತ ನೋಡಿ. ಕಳೆದ 12 ವರ್ಷಗಳಿಂದ ರಾಜ್ಯ NPS ನೌಕರರು ನಿಶ್ಚಿತ ಪಿಂಚಣಿ ಸೇರಿದಂತೆ ವಿವಿಧ ಸೌಲಭ್ಯಗಳಿಗಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಸಮಸ್ಯೆ ಬಗೆಹರಿಸಲು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಹಗರಿಬೊಮ್ಮನಹಳ್ಳಿ ಶಾಸಕ ಎಸ್ ಭೀಮಾ ನಾಯ್ಕ ಭರವಸೆ ನೀಡಿದರು. 12 ವರ್ಷಗಳ NPS ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದೆಂದು ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಭರವಸೆ ನೀಡಿದರು. ನಮ್ಮ ಸಂಘ ಸಂಸ್ಥೆ ಇವತ್ತು ಯಾವುದೋ ಒಂದು ಸಂಘ, ಅಂಬೇಡ್ಕರ್ ಸಂಘ, ಸೇವಾಲಾಲ್ ಸಂಘ, ವಾಲ್ಮೀಕಿ ಸಂಘ, ಇಂಥ ಸಂಘಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಿಯರಿ ಗೊತ್ತಿದೆ ಬಹಳ ಚೆನ್ನಾಗಿ. ಯಾಕಂದ್ರೆ ಅವರು ಈ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗುತ್ತೆ.
ಅವತ್ತಿನ ದಿವಸ ಆ ಸಂಘದ ಬೋರ್ಡ್ ಆ ಸಂಘದ ಹೆಸರು ನಾವೊಂದು ಆಫೀಸ್ ಮಾಡ್ತೀವಿ ಆ ನಮ್ಮಂತ ಜನಪ್ರತಿನಿಧಿಗಳು ಕರೀತಾರೆ ಆ ಭಾಗದ ಜೆಪಿ ಮೆಂಬರ್ ಇರ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು ಆ ಭಾಗದ ಶಾಸಕರು ಇರ್ಬೋದು ಕರೆಸ್ತಾರೆ ಅದನ್ನ ಉದ್ಘಾಟನೆ ಮಾಡ್ತಾರೆ ಅದು ಒಂದೇ ದಿವಸಕ್ಕೆ ಸೀಮಿತ ಆಗುತ್ತೆ. ಅದಕ್ಕೆ ನನ್ನ ಮನವಿ ಏನಂದ್ರೆ ವಿಶೇಷವಾಗಿ ಈ ಹೋರಾಟ ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗಬಾರದು. ಪಟ್ಟಣದ ತಾಲೂಕು ಕಚೇರಿ ಬಳಿ ಎನ್ಪಿಎಸ್ ನೌಕರರು ಧರಣಿ ನಡೆಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಶಾಸಕ ಭೀಮಾನಾಯ್ಕ್, ಎನ್ಪಿಎಸ್ ನೌಕರರಿಗೆ ನಿಶ್ಚಿತ ಪಿಂಚಣಿ ಅಗತ್ಯವಿದೆ, ಆದ್ದರಿಂದ ಸುದೀರ್ಘ ಸರ್ಕಾರಿ ಸೇವೆಯ ಬಳಿಕ ಪಿಂಚಣಿ ಇಲ್ಲದೇ ಇರುವುದು ಆರ್ಥಿಕ ಸಾಮಾಜಿಕ ಭದ್ರತೆ ಇಲ್ಲದಂತಾಗುತ್ತದೆ. ಈ ಬಗ್ಗೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ ಹತ್ತಿರ ನಾನೇ ಖುದ್ದಾಗಿ ಮಾತನಾಡಿ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದರು. ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಎನ್ಪಿಎಸ್ ನೌಕರರ ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಿ ಎನ್ಪಿಎಸ್ ನೌಕರರ ಕಷ್ಟಗಳನ್ನು ಸರ್ಕಾರಕ್ಕೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡುವುದಾಗಿ ಹೇಳಿದರು. ನೌಕರರ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಗಮನ ಹರಿಸಬೇಕಿದೆ, ಈ ಬಗ್ಗೆ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಾಗಿ ಹೇಳಿದರು. ಎನ್ಪಿಎಸ್ ನೌಕರರ ಹೋರಾಟವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ನೈಜ ಬೇಡಿಕೆಗಳ ಈಡೇರಿಕೆಗೆ ನಿರಂತರ ಹೋರಾಟದ ಅಗತ್ಯವಿದೆ ಎಂದರು. ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷ ಭೇದ ಮರೆತು ಎನ್ಪಿಎಸ್ ನೌಕರರ ಬೇಡಿಕೆ ಬಗ್ಗೆ ಸರ್ಕಾರದ ಜೊತೆ ಚರ್ಚಿಸುತ್ತೇವೆ ಎಂದು ಪ್ರತಿಭಟನಾಕಾರರಿಗೆ ಧೈರ್ಯ ತುಂಬಿದರು. ಇದೇ ವೇಳೆ ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ್ ನಾಯ್ಕ್, ತಾಲೂಕು ಅಧ್ಯಕ್ಷ ಯು ಗೋಣಿಬಸಪ್ಪ, ಎಸ್ ಆಂಜನೇಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹೆಗ್ಡಾಳ್ ರಾಮಣ್ಣ, ಅಕ್ಕಿ ತೋಟೇಶ್, ಪುರಸಭೆ ಅಧ್ಯಕ್ಷ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಜಗದೀಶ್ ಶೀಗನಹಳ್ಳಿ ಜೊತೆ ಗುರುಸ್ವಾಮಿ ಹಿರೇಮಠ್, ಸಾಕ್ಷಿ ಟಿವಿ, ಹಗರಿಬೊಮ್ಮನಹಳ್ಳಿ. ಎಸ್, ಸಾಮಾನ್ಯವಾಗಿ ಈ ಸಭೆ ಸಮಾರಂಭಗಳಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತ ಶಾಸಕರನ್ನ ಕರೆಯೋದು ಒಂದು ಸಂಪ್ರದಾಯ, ಆದ್ರೆ ಬೆಳಗಾವಿಯಲ್ಲಿ ಸಂಪ್ರದಾಯನ ಮುರಿದಿರೋ ರೀತಿ ಕಾಣಿಸ್ತಾ ಇದೆ. ಅಲ್ಲಿಗೆ ಸಂಬಂಧಪಟ್ಟಂತ ಶಾಸಕರನ್ನ ಕರ್ದಿಲ್ಲ, ಬಹುಶಃ ಅವರು ಮರ್ತಿದಾರೋ ಏನೋ ಗೊತ್ತಿಲ್ಲ. ಹೌದು, ಕಾರಣ ಅದು ಏನಂತ ಗೊತ್ತಿಲ್ಲ. ಸೊ ಹಂಗಾಗಿ ಅದರ ಶಾಸಕರ ಬೆಂಬಲಿಗರು ಅಲ್ಲಿ ತುಂಬಾನೇ ದಾಂಧಲ ನಡೆಸಿರೋ ಒಂದು ಘಟನೆ ನಡೆದಿದೆ, ಅದ್ರ ಬಗ್ಗೆ ಒಂದು ಸುದ್ದಿ ಇದೆ, ನೋಡ್ಕೊಂಡು ಬರೋಣ. ರಕ್ತದಾನ ಶಿಬಿರಕ್ಕೆ ಶಾಸಕರನ್ನ ಆಹ್ವಾನಿಸಿಲ್ಲ ಎಂದು ಆರೋಪಿಸಿ ಶಾಸಕರ ಬೆಂಬಲಿಗರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ನುಗ್ಗಿ ದಾಂಧಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಶಾಸಕ ಸತೀಶ್ ಜಾರಕಿಹೊಳಿಗೆ ರಕ್ತದಾನ ಶಿಬಿರಕ್ಕೆ ಆಹ್ವಾನ ನೀಡದಿರುವುದರಿಂದ ಕೆರಳಿದ ಶಾಸಕರ ಬೆಂಬಲಿಗರು ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ನುಗ್ಗಿರುವ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಗಲಾಟೆ ನಡೆಸಿದ್ದಾರೆ. ವಿವಿಯಲ್ಲಿ ರಾಷ್ಟ್ರೀಯ ಸೇವಾದಳದ ಸದಸ್ಯರು ರಕ್ತದಾನ ಶಿಬಿರ ಆಯೋಜಿಸಿದ್ದರು, ಆದರೆ ಇದಕ್ಕೆ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ನೀಡಿಲ್ಲವೆಂದು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ವಿವಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದಿಗೆ ರಾಜಕೀಯ ಕಿತ್ತಾಟವನ್ನು ಗೆದ್ದು ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಿತ ಸಾಧಿಸಲು ಸತೀಶ್ ಜಾರಕಿಹೊಳಿ ಅವರು ಯತ್ನಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಕಾರ್ಯಕ್ರಮಗಳಿಗೆ ಕರೆಯದೇ ಇರುವುದು ಅವರಿಗೆ ಬೇಸರ ಮೂಡಿಸಿರಲಿಕ್ಕೂ ಸಾಕು. ಸತೀಶ್ ಜಾರಕಿಹೊಳಿ ಅವರ ಕಟ್ಟ ಬೆಂಬಲಿಗರಾಗಿರುವ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿದ್ದು ಸುಣಗಾರ್ ಅವರು ಬೆಂಬಲಿಗರೊಂದಿಗೆ ವಿವಿಗೆ ನುಗ್ಗಿ ತಮ್ಮ ನಾಯಕರನ್ನು ಕಾರ್ಯಕ್ರಮಕ್ಕೆ ಕರೆಯದೇ ಇದ್ದದ್ದಕ್ಕೆ ಆಯೋಜಕರೊಂದಿಗೆ ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಕಿಟಕಿ ಗಾಜು ಬೆಂಚುಗಳನ್ನು ಒಡೆದು ಹಾಕಿದ್ದಾರೆ. ಶಿಸ್ತು ಕ್ರಮ ಹೆಂಗ್ ತಗೋಬೇಕು ಅಂತ ಒಂದು ಪ್ರೊಸೀಜರ್ ಅದ. ಆ ಪ್ರೊಸೀಜರ್ ಇವತ್ತಿನಿಂದ ಅಪ್ಲೈ ಮಾಡ್ತೀನಿ ಕ್ರಮಕ್ಕೆ. ಸರ್, ಇದು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಅಂತ ಅವರಿಗೆ ನೀವು? ನಾ ಬಂದು ಈಗ 5 ತಿಂಗಳಾಯ್ತು, 5 ತಿಂಗಳದಾಗ ಹಿಂದಿನ 10 ವರ್ಷದ ಮಾಹಿತಿ ನನಗೆ ಕೊಡಕ್ ಆಗಲ್ಲ. ಈ ನಮ್ಮ ಕೈಯೊಳಗೆ ಬಂದಿರತಕ್ಕಂಥದ್ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವಿಡಿಯೋದಲ್ಲಿ ನಾವು ಹೇಳ್ತಾರಲ್ಲ ಸರ್, ಏನಂತ ಹೋದ ವರ್ಷ ನಾವು ಇಷ್ಟು ಪರ್ಸೆಂಟ್ ತಗೊಂಡಿದ್ದೀವಿ, ಈ ವರ್ಷ ಇಟ್ಕೊಂಡು. ಅದ್ರ ಬಗ್ಗೆ ನಾನು ನೋಡ್ರಿ, ಈಗ ಬಂದವರು ಇರೋದ್ರಿಂದ ನಾವು ಹೋದರ್ಸ್ ಕೊಟ್ಟಿವಿ, ಇವನ್ನೆಲ್ಲಾನು ನಾವು ಅವರಲ್ಲಿ ಕೊಟ್ಟಿರ್ತಕ್ಕಂಥದ್ರೊಳಗೆ ಹಾಕೋತೀವಿ. ಪ್ರತಿ ವರ್ಷ ಅವರು ತಪ್ಪವನ್ನು ಮಾಡ್ತಾ ಇದಾರಲ್ಲ ಸರ್, ಅದನ್ನು ಪ್ರತಿ ವರ್ಷ ಹಿಂದಿನವ್ರು ಯಾಕೆ ಬಿಟ್ಟಾರ ಅಂತ ನನಗೆ ಗೊತ್ತಿಲ್ಲ. ಸರ್, ನಿಮ್ಮ ಕ್ರಮ ಇದು ಬಂದ ವಿಷಯ ಮುಟ್ಟಿದ ನಂತರ ಹೇಳಿದ್ರೆ ಕ್ರಮ ಕೈಗೊಳ್ತೀರಾ ಅಂತ? ಇವತ್ತಿಂದ ಚಾಲು ಮಾಡಿದ್ದೆ ಅಂತ ಹೇಳಿದ್ನಲ್ಲಿ, ಇವತ್ತೇ ನೋಟಿಸ್ ಕೊಡ್ತೀನಿ, ನಾಳೆಗೆ ಅವ್ರು ನಮ್ಮ ರಿಪ್ಲೈ ತಗೋ. ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿ ಕುಲಪತಿ ಪ್ರೊಫೆಸರ್ ಶಿವಾನಂದ ಹೊಸಮನಿ ಅವರನ್ನು ಎಳೆದಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರುವುದು ಗಮನಕ್ಕೆ ಬಂದಿದೆ. ಬಿಡಿಸಲು ಬಂದ ವಿದ್ಯಾರ್ಥಿಗಳ ಮೇಲೆಯೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆಂದು ವರದಿಯಾಗಿದೆ.
ಇನ್ನೊಂದು ಕಾರಣ, ಸಮೀಕರಣಗೊಳಿಸುವತ್ತ ಹೋದರೆ ಕಳೆದ 4 ದಿನದ ಹಿಂದೆ ಆರ್ಸಿಯು ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಕೆಳ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಹಾಗೂ ಸಂಸದ ಪ್ರಕಾಶ್ ಹುಕ್ಕೇರಿ ಅವರನ್ನು ಯಾಕೆ ಆಹ್ವಾನಿಸಿಲ್ಲ ಎಂದು ವಿವಿ ಉಪಕುಲಪತಿ ಶಿವಾನಂದ ಹೊಸಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಂದು ಅಂಡರ್ಪಾಸ್ ಕಾಮಗಾರಿಯನ್ನು ಬಿಜೆಪಿ ಸಂಸದ ಸುರೇಶ್ ಅಂಗಡಿ ಆಗಮಿಸಿ ನೆರವೇರಿಸಿದ್ದರು. ರಾಜಕೀಯ ಮುಖಂಡರಿಬ್ಬರ ಪ್ರತಿಷ್ಠೆ ಕಾರ್ಯಕರ್ತರ ಹಾಗೂ ಬೆಂಬಲಿಗರ ನಡುವೆ ಹಾದಿಜಗಳ ಬೀದಿ ಜಗಳವಾಗಿದೆ. ಅತ್ಯುನ್ನತ ವಿದ್ಯಾಧಿಕಾರಿ ಮೇಲೆಯೂ ರಾಜಕೀಯ ವ್ಯವಸ್ಥೆ ಹಲ್ಲೆ ನಡೆಸುವ ಮಟ್ಟಕ್ಕೆ ಇಳಿದಿದ್ದು ಜನತೆಗೆ ಖೇದ ಉಂಟು ಮಾಡಿದೆ. ಶಿವಾನಂದ್ ಮುಗದುಂ, ಸಾಕ್ಷಿ ನ್ಯೂಸ್, ಬೆಳಗಾವಿ. ಆಲ್ ರೈಟ್, ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಭಿವೃದ್ಧಿ ಆಧಾರಿತವಾಗಿರ್ತಕ್ಕಂಥ ಪುರಸ್ಕಾರ ದೊರೆತಿದೆ. ಗ್ರಾಮ ಪಂಚಾಯತ್ಗಳಿಗೆ ಪ್ರತಿ ವರ್ಷ ಸರ್ಕಾರದ ಒಂದು ಸಂಸ್ಥೆ ಕೊಡ್ತಕ್ಕಂಥ ಒಂದು ಪ್ರಗತಿ ಸೂಚ್ಯಂಕದ ಆಧಾರದ ಮೇಲೆ, ಅಂದರೆ ಆ ಗ್ರಾಮ ಪಂಚಾಯತ್ಗೆ ಸರ್ಕಾರ ಏನು ಅನುದಾನ ಮೀಸಲಿಟ್ಟಿರುತ್ತೆ, ಆ ಅನುದಾನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನಿಂದ ತಾಲೂಕು ಪಂಚಾಯತ್ ಬರುತ್ತೆ, ಆ ತಾಲೂಕು ಪಂಚಾಯತಿಂದ ಗ್ರಾಮ ಪಂಚಾಯತ್ಗೆ ಏನು ಅಲಾಟ್ ಆಗುತ್ತೆ, ಒಂದು ಹೈರಾರ್ಕಿ ಇದೆ. ಆ ಒಂದು ಅನುದಾನವನ್ನು ಗ್ರಾಮ ಪಂಚಾಯತಿ ಯಾವ ರೀತಿ ಸದ್ಬಳಕೆ ಮಾಡಿಕೊಂಡಿದೆ, ಮತ್ತು ಯಾವ ರೀತಿ ಗ್ರಾಮ ಸಭೆಗಳನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅದು ವಿರೋಧ ಪಕ್ಷದಿರ್ಬೋದು ಆಡಳಿತ ಪಕ್ಷ, ಎಲ್ಲ ಒಂದು ರೀತಿಯಾದಂಥ ಒಂದು ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಯಾವ ರೀತಿ ಆ ಒಂದು ಗ್ರಾಮ ಪಂಚಾಯತ್ ಕೊಡುಗೆ ನೀಡಿದೆ, ಅದರ ಆಧಾರದ ಮೇಲೆ ಪ್ರತಿ ವರ್ಷ ಸರ್ಕಾರ ಏನು ಮಾಡುತ್ತೆ, ಗಾಂಧಿ ಜಯಂತಿ ಏನು ಮಾಡ್ತಾರೆ, ಅವತ್ತಿನ ದಿನ ಗಾಂಧಿ ಜಯಂತಿ ಎಂದು ಗ್ರಾಮ ಪಂಚಾಯತ್ ಬೆಸ್ಟ್ ಗ್ರಾಮ ಪಂಚಾಯತ್ ಯಾವುದು ಭಾಳ ಇದರ ಆಧಾರದ ಮೇಲೆ ಒಂದು ಪುರಸ್ಕಾರಕ್ಕೆ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಿರೇಬುಲ್ಗುಂಜಿ ಗ್ರಾಮದ ಗ್ರಾಮ ಪಂಚಾಯತ್ನ ಆಯ್ಕೆ ಮಾಡಿದ್ದಾರೆ ಈ ವರ್ಷ. ಸೊ ಅದರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾ ಮಂಜುನಾಥ್ ಅವರಿಗೆ ಇವತ್ತು ಆ ಒಂದು ಪ್ರಶಸ್ತಿ ಸಿಕ್ಕಿದೆ. ಅವರು ಒಂದು ಒಂದು ರೂವಾರಿ ಇದಕ್ಕೆ ಸಂಬಂಧಪಟ್ಟಿದೆ, ಅಧ್ಯಕ್ಷರು ಆ ಗ್ರಾಮ ಪಂಚಾಯತಿಯ ಒಂದು ಮುಖ ಒಂದು ಕೇಂದ್ರ ಬಿಂದುವಾಗಿರುತ್ತಾರೆ. ಆ ಸುದ್ದಿ ಏನು ಅಂತ ನೋಡ್ಕೊಂಡು, ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯತ್ಗಳ ವಾರ್ಷಿಕ ಪ್ರಗತಿಯನ್ನು ಆಧರಿಸಿಕೊಂಡು ಕೊಡುವ ಪ್ರಗತಿ ಸೂಚ್ಯಾಂಕಗಳ ಆಧಾರದ ಮೇಲೆ 2017-18 ಸಾಲಿನ ಗ್ರಾಮ ಪಂಚಾಯತ್ ಪುರಸ್ಕಾರಕ್ಕೆ ಸಾಗರ ತಾಲೂಕು ಹಿರೇಬಿಲಗುಂಜಿ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮಲ್ಲಿಕಾ ಮಂಜುನಾಥ್, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಪ್ರಯತ್ನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಆಧುನಿಕ ವ್ಯವಸ್ಥೆಗಳೊಂದಿಗೆ ಪಾರದರ್ಶಕ ಜನಸ್ನೇಹಿ ಆಡಳಿತ ನೀಡುತ್ತಿರುವ ಸಾಗರ ತಾಲೂಕು ಹಿರೇಬಿಲಗುಂಜಿ ಗ್ರಾಮ ಪಂಚಾಯತ್ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಗ್ರಾಮ ಪಂಚಾಯತ್ನಲ್ಲಿ 8 ಕಂದಾಯ ಹಾಗೂ 8 ಮಜರೆ ಗ್ರಾಮಗಳಿದ್ದು 3,636 ಜನಸಂಖ್ಯೆ ಹೊಂದಿದೆ. ಪಂಚಾಯಿತಿ ಆಡಳಿತ ಪಾರದರ್ಶಕವಾಗಿದ್ದು ಗ್ರಾಮ ಸಭೆಗಳನ್ನು ವಿಡಿಯೋ ಚಿತ್ರೀಕರಣಗೊಳಿಸಿ ವಸತಿ ಹಾಗೂ ವಿವಿಧ ಯೋಜನೆ ಫಲಾನುಭವಿಗಳನ್ನು ಸಾರ್ವಜನಿಕ ಅಭಿಪ್ರಾಯದಂತೆ ಆಯ್ಕೆ ಮಾಡಲಾಗುತ್ತದೆ. ಗ್ರಾಮಸಭೆ, ಸಾಮಾನ್ಯ ಸಭೆ, ಜಮಾಬಂದಿ ಕಾಲಕಾಲಕ್ಕೆ ನಡೆಯುತ್ತಿದ್ದು ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಸರ್ಕಾರ ನೀಡಿರುವ ಗುರಿಗಿಂತ 1.5 ಪಟ್ಟು ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ. ವಸತಿ ಯೋಜನೆಯಲ್ಲಿ 100%+ ಪ್ರಗತಿ ಸಾಧಿಸಲಾಗಿದೆ. ಅಭಿವೃದ್ಧಿ ಅಧಿಕಾರಿಗಳ ಹೆಚ್ಚಿನ ಒಂದು ಸಾಧನೆ ಹಾಗೂ ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಮಾಜಿ ಹಿಂದಿನ ಪೀರಿಯಡಲ್ಲಿ ಅಧ್ಯಕ್ಷರಾಗಿದ್ದರು, ಈ ಪೀರಿಯಡಲ್ಲಿ ಉಪಾಧ್ಯಕ್ಷರಾಗಿದ್ದರು, ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರು, ಎಲ್ಲರ ಸಹಕಾರದಿಂದ ನಮಗೆ ಇವತ್ತು ಈ ಪ್ರಶಸ್ತಿಯನ್ನು ದೊರೆಯಲು ಎಲ್ಲರೂ ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀ ಹರ್ತಾಳ ಹಾಲಪ್ಪನವರು ಅವರ ಒಂದು ಸಮ್ಮುಖದಲ್ಲಿ ನಾವು ಈ ಪ್ರಶಸ್ತಿಯನ್ನು ತಗೊಂಡಿದ್ದೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ಸಣ್ಣ ಹಿಡುವಳಿದಾರರಿಗೆ ತೋಟ ನಿರ್ಮಾಣ, ಕೃಷಿ ಹೊಂಡ, ಇಂಗುಗಂಡಿ, ಹಸಿರೀಕರಣ, ರೈತರ ಉಪಯೋಗಕ್ಕೆ ಒಕ್ಕಲು ಕಣ, ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಉದ್ಯೋಗ ಖಾತ್ರಿಯಲ್ಲಿ ನೀಚಡಿ ಗ್ರಾಮದಲ್ಲಿ ಅತ್ಯುತ್ತಮ ಕೆರೆ ನಿರ್ಮಿಸಲಾಗಿದೆ. ಅಲ್ಲದೆ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಹಾಗೂ ದಾಸ್ತಾನು ಕೊಠಡಿ ನಿರ್ಮಿಸಲಾಗಿದೆ. 8 ಗ್ರಾಮಗಳಲ್ಲಿ ಅತ್ಯುತ್ತಮ ಕುಡಿಯುವ ನೀರಿನ ಸೌಲಭ್ಯವಿದ್ದು ಪ್ರತಿದಿನ ನೀರು ಪೂರೈಸಲಾಗುತ್ತಿದೆ. ಬೀದಿ ದೀಪ ನಿರ್ವಹಣೆಯೂ ಉತ್ತಮವಾಗಿದೆ. ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯತಿಯು ಆಯ್ಕೆಯಾಗಿದ್ದು ಸಂತಸದ ವಿಚಾರವಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಾಧನೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರದವರು ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಾರೆ. ಅವರಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳ ಪರವಾಗಿ ಮತ್ತು ಎಲ್ಲ ಈ ಒಂದು ಪ್ರಶಸ್ತಿಯನ್ನು ಪಡೆಯಲು ಸಹಕರಿಸಿದಂಥ ಎಲ್ಲ
ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯ ಅಧಿಕಾರಿ ವೃಂದದವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅರ್ಪಿಸುತ್ತಾ ಇದ್ದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಾವು ಅರ್ಹರಾಗಿದ್ದನ್ನು ಸಹ ನಮ್ಮ ಕ್ಷೇತ್ರದ ಸಾಗರ ತಾಲೂಕಿನ ಕ್ಷೇತ್ರದ ಶಾಸಕರಾದಂಥ ಶ್ರೀ ಹರ್ತಾಳು ಹಾಕುವ ಸಾಹೇಬರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಗ್ರಾಮ ಪಂಚಾಯತ್ಗೆ 2009 ನಿರ್ಮಲ ಗ್ರಾಮ ಪುರಸ್ಕಾರ ದೊರಕಿದ್ದು 2017-18 ಸಾಲಿನಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಎಂದು ಘೋಷಿಸಲಾಗಿದೆ. ಸ್ಥಾಯಿ ಸಮಿತಿಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾಮಾಜಿಕ ನ್ಯಾಯ ಸಮಿತಿಯಲ್ಲೇ ಸ್ಥಳೀಯ ಕೆಲ ಸಮಸ್ಯೆಗಳನ್ನು ಬಗೆಹರಿಸಿ ನ್ಯಾಯಾಲಯ ಹಾಗೂ ಪೊಲೀಸ್ ಠಾಣೆಗೆ ಹೋಗದಂತೆ ನ್ಯಾಯ ತೀರ್ಮಾನ ಮಾಡಲಾಗುತ್ತದೆ. ಹಿರೇಬಿಲಗುಂಜಿ ಗ್ರಾಮ ಪಂಚಾಯತಿಗೆ ಮಲ್ಲಿಕಾ ಮಂಜುನಾಥ್ ಅಧ್ಯಕ್ಷೆಯಾಗಿದ್ದು ಗುಣವತಿ ಉಪಾಧ್ಯಕ್ಷೆಯಾಗಿದ್ದಾರೆ. ಅಶ್ಫಾಕ್ ಮಹಮ್ಮದ್ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹಿರೇಬಿಲಗುಂಜಿ ಗ್ರಾಮ ಪಂಚಾಯಿತಿ ಪುರಸ್ಕಾರಕ್ಕೆ ಪಾತ್ರವಾಗಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ನಿನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ಅಧ್ಯಕ್ಷೆ ಮಲ್ಲಿಕಾ ಮಂಜುನಾಥ್ ಸರ್ಕಾರದಿಂದ ಪ್ರಶಸ್ತಿ ಸ್ವೀಕರಿಸಿದರು. ಎಲ್ಲ ಗ್ರಾಮಗಳು ಈ ಗ್ರಾಮವನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕಿದೆ. ಸಾಕ್ಷಿ ನ್ಯೂಸ್, ಶಿವಮೊಗ್ಗ. ಎಸ್, ಇನ್ನೇನು ವಿಶ್ವವಿಖ್ಯಾತಿ ನಾಡಹಬ್ಬ ಮೈಸೂರು ದಸರಾ ಹತ್ರ ಬರ್ತಾ ಇದೆ. ಸೊ ಅದಕ್ಕಾಗಿ ಈಗಾಗಲೇ ಅಲ್ಲಿರುವಂತ ಆನೆಗಳಿಗೆ ಪೂರ್ವ ತಯಾರಿ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಪ್ರತಿ ವರ್ಷ ಅರ್ಜುನ ಎಂಬ ಆನೆ 750 kg ತೂಕದ ಅಂಬಾರಿನ ಹೊರದು ಒಂದು ಸಂಪ್ರದಾಯ. ಹೌದು, ಸೊ ಅದೇ ರೀತಿಯಾಗಿ ಈ ವರ್ಷನು ಕೂಡ ಅರ್ಜುನ ಎಂಬ ಆನೆ 750 kg ತೂಕದ ಅಂಬಾರಿನ ಹೊರಬೇಕಾಗಿದೆ. ಅದಕ್ಕೋಸ್ಕರ ಈಗಾಗಲೇ ಮರದ ಅಂಬಾರಿನ ಆ ಅರ್ಜುನ ಎಂಬ ಆನೆಗೆ ಹೊರಿಸಿ ಅದಕ್ಕೆ ಒಂದು ಉತ್ತಮವಾದ ತಾಲೀಮನ್ನ ನೀಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸುದ್ದಿ ಇದೆ, ನೋಡ್ಕೊಂಡು ಬರೋಣ. ಆಲ್ ರೈಟ್. ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ 750 kg ತೂಕದ ಚಿನ್ನದ ಅಂಬಾರಿ ಹೊತ್ತು ಲಕ್ಷಾಂತರ ಮಂದಿ ಗೌಜು ಗದ್ದಲದ ನಡುವೆ ರಾಜ ಗಾಂಭೀರ್ಯದಿಂದ ಸಾಗುವ ಅರ್ಜುನನಿಗೆ ಇಂದಿನಿಂದ ಮರದ ಅಂಬಾರಿ ಹೊರುವ ತಾಲೀಮು ನಡೆಯುತ್ತಿದ್ದು ಮಾವುತರ ಕೈಯಲ್ಲಿ ಅರ್ಜುನ ಪಳಗುತ್ತಿದ್ದಾನೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು ಇಂದು ಕ್ಯಾಪ್ಟನ್ ಅರ್ಜುನನಿಗೆ ಮರದ ಅಂಬಾರಿ ಹೋರಿಸಿ ತಾಲೀಮು ನಡೆಸಲಾಯಿತು. ಜಂಬೂ ಸವಾರಿ ಮೆರವಣಿಗೆ ದಿನ ಚಿನ್ನದ ಅಂಬಾರಿ ಕಟ್ಟುವ ಕಾರಣ ಮರದ ಅಂಬಾರಿ ಕಟ್ಟಿ ತಾಲೀಮು ನಡೆಸಲಾಗುತ್ತಿದೆ. ಪೂಜೆ ಬಳಿಕ ಅರ್ಜುನನಿಗೆ ಅಂಬಾರಿಯನ್ನು ಮಾವುತರು ಕಟ್ಟಿದರು. ಸುಮಾರು 280 kg ತೂಕದ ಮರದ ಅಂಬಾರಿಯ ಜೊತೆಗೆ 350-400 kg ಮರಳಿನ ಚೀಲ ಹೊರಿಸಿ ತಾಲೀಮು ನಡೆಸಿದರು. ಒಟ್ಟು ಅರ್ಜುನ 650-700 kg ಭಾರ ಹೊತ್ತು ಸಾಗಿದನು. ನಿನ್ನೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಹಿನ್ನೆಲೆಯಲ್ಲಿ ಭಾರ ಹೊರಿಸದೆ ಆನೆಗಳು ಬರಿ ಮೈಯಲ್ಲಿ ತಾಲೀಮು ನಡೆಸಿದ್ದವು. ಈವರೆಗೂ 400-500 kg ತೂಕದ ಭಾರ ಹೊತ್ತು ತಾಲೀಮು ನಡೆಸುತ್ತಿದ್ದ ಆನೆಗಳು ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಅಹಿಂಸೆ ದೃಷ್ಟಿಯಿಂದ ಆನೆಗೆ ಭಾರ ಹೊರಿಸದೆ ತಾಲೀಮು ನಡೆಸಲಾಯಿತು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಗಾಂಧಿ ಜಯಂತಿ ಇದ್ದರೆ ಭಾರವಿಲ್ಲದೆ ತಾಲೀಮು ನೀಡುವ ಅಧಿಕಾರಿಗಳು ಗಾಂಧೀಜಿಗೆ ಗೌರವ ಸಲ್ಲಿಸುವ ಸಲುವಾಗಿ ಖಾಲಿ ಮೈಯಲ್ಲಿ ಭಾರವಿಲ್ಲದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಆನೆಗಳು ಸಾಗಿದವು. ಅರಮನೆ ಆವರಣದಲ್ಲಿ ಅರ್ಜುನನ ಬೆನ್ನ ಮೇಲೆ ಅಂಬಾರಿ ಕಟ್ಟಿದ ನಂತರ ಜಂಬೂ ಸವಾರಿ ದಿನ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡುವ ಜಾಗಕ್ಕೆ ಆನೆಯನ್ನು ಕರೆತಂದು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಬಲರಾಮ ದ್ವಾರದ ಮೂಲಕ ಹೊರಬಂದು ಬನ್ನಿ ಮಂಟಪದವರೆಗೆ ಅರ್ಜುನ ಅಂಬಾರಿ ಹೊತ್ತು ಸಾಗುತ್ತಾನೆ. ಅರ್ಜುನನಿಗೆ ಹೆಣ್ಣಾನೆಗಳಾದ ವಿಜಯ, ಕಾವೇರಿ, ಚೈತ್ರ ಸಾಥ್ ನೀಡುತ್ತಾರೆ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ. ಮತ್ತೊಂದು ಸುದ್ದಿ, ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ದೇಶದಲ್ಲೇ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಗ್ಲಾಸ್ ಹೌಸ್, ಏನು ಗಾಜಿನ ಮನೆ ಉದ್ಘಾಟನೆ ಆಯಿತು. ಸೊ ಒಂದು ವರ್ಷ ಆಯಿತು ಉದ್ಘಾಟನೆ ಆಗಿ, ಅದನ್ನಿನ್ನೂ ಪ್ರವಾಸಿಗರಿಗೆ ಇನ್ನು ಮುಕ್ತವಾಗಿ ಬಿಟ್ಟಿಲ್ಲ. ಸೊ ಅದಕ್ಕೆ ನಾಮಕರಣ ಮಾಡಬೇಕೀಗ. ನಾಮಕರಣದಲ್ಲಿ ಶಾಮನೂರ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಮಹಾನಗರ ಪಾಲಿಕೆ. ಸಹಜ, ಯಾಕಂದರೆ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಒಂದು ಮಹಾನಗರ ಪಾಲಿಕೆ. ಅದಕ್ಕೆ BJP ವಿರೋಧ ವ್ಯಕ್ತಪಡಿಸಿದ್ದು ಸಹಜ. ಈಗ ವಿವಿಧ ಸಂಘಟನೆಗಳೇನು ಮಾಡಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಶಾಮನೂರ್ ಹೆಸರು ಬೇಡ. ದಾರ್ಶನಿಕರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಒಳ್ಳೆ ಹೋರಾಟಗಾರರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರ, ಅವ್ರ ಹೆಸರಿಡಿ ಅಂತಕ್ಕಂಥದ್ದು ಒಂದು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಸುದ್ದಿ ಏನು ನೋಡೋಣ. ದಾವಣಗೆರೆ ಗಾಜಿನ ಮನೆಗೆ ನಾಮಕರಣ ಮಾಡುವ ಸಂಬಂಧ ವಿವಾದ ಸೃಷ್ಟಿಯಾಗಿದೆ. ನಗರದ ಕುಂದುವಾಡ ಕೆರೆ ಬಳಿ ನಿರ್ಮಿಸಿರುವ ಗಾಜಿನ ಮನೆಗೆ ಶಾಮನೂರು ಗಾಜಿನ ಮನೆ ಎಂದು ನಾಮಕರಣ ಮಾಡಿರುವ ಮಹಾನಗರ ಪಾಲಿಕೆ ನಿರ್ಧಾರವನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು.
ಈ ಕೂಡಲೇ ಪಾಲಿಕೆ ನಿರ್ಧಾರವನ್ನು ಮರುಪರಿಶೀಲಿಸಿ ದಾರ್ಶನಿಕರು ಅಥವಾ ಹೋರಾಟಗಾರರ ಹೆಸರಿಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ದಾವಣಗೆರೆ ನಗರದ ಕುಂದುವಾಡ ಕೆರೆ ಬಳಿ ನಿರ್ಮಿಸಿರುವ ಗಾಜಿನ ಮನೆಗೆ ಶಾಮನೂರು ಗಾಜಿನ ಮನೆ ಎಂದು ನಾಮಕರಣ ಮಾಡಿರುವ ಮಹಾನಗರ ಪಾಲಿಕೆ ನಿರ್ಧಾರವನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಜನತಾ ರಕ್ಷಣಾ ವೇದಿಕೆ, ಪರಿಸರ ಸಂರಕ್ಷಣಾ ವೇದಿಕೆ, ಜನಸಾಮಾನ್ಯರ ವೇದಿಕೆ, ಕರುನಾಡ ಕನ್ನಡ ಸೇನೆ, ಸುವರ್ಣ ಕರ್ನಾಟಕ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ದಾವಣಗೆರೆಯ ಒಂದು ಪ್ರಸಿದ್ಧ ಸ್ಥಳವಾಗಿರ್ತಕ್ಕಂಥ ಗ್ಲಾಸ್ ಹೌಸ್ಗೆ ಶಾಮನೂರು ಹೆಸರಿಡಬೇಕು ಅನ್ನೋವಂಥ ಒಂದು ಆದೇಶವನ್ನು ಮಹಾನಗರ ಪಾಲಿಕೆ ಆದೇಶಿಸಿದೆ. ಇವತ್ತು ಕುಂದುವಾಡದವರು ಸಮೇತ ನಮ್ಮ ಕುಂದುವಾಡ ಸರ್ವೆ ನಂಬರ್ನಲ್ಲಿ ಇರೋದ್ರಿಂದ ಕುಂದುವಾಡ ಹೆಸರಿಡ್ರಿ ಅಂತ ಇದ್ದಾರೆ. ಇವತ್ತು ಇವೆಲ್ಲ ಸುಮ್ಮನೆ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರ ಬದಲಾಗಿ ಇವತ್ತು ಮಹಾನ್ ಹೋರಾಟಗಾರರಿದ್ದಾರೆ, ಎ ಅಬ್ದುಲ್ ಕಲಾಂ ಅಂತ ಮಹಾನ್ ವಿಜ್ಞಾನಿಗಳಿದ್ದಾರೆ, ಈಗ ಸಾಕಷ್ಟು ದಾವಣಗೆರೆಗೆ ದುಡಿದಂಥ ಹೋರಾಟಗಾರರಿದ್ದಾರೆ. ಇಂಥವರ ಹೆಸರನ್ನು ಇಟ್ಟು ಇವತ್ತು ಇಂಥ ತೀರ್ಮಾನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂಘ ಸಂಸ್ಥೆಯವರು, ಸಂಘಟನೆಯವರು, ಸಾರ್ವಜನಿಕರು, ಹಿರಿಯರು ಎಲ್ಲರೂ ಕೂಡ ಬಂದು ಶಾಮನೂರು ಮತ್ತು ಕುಂದುವಾಡ ಎರಡರ ಮಧ್ಯಭಾಗದಲ್ಲಿ ಅದಿರೋದ್ರಿಂದ ಮತ್ತು ಎರಡನ್ನ ಪ್ರದೇಶ ಅದು ಒಳಗೊಂಡಿರೋದ್ರಿಂದ ಆ ಹೆಸರನ್ನು ತಾವು ಮರುಪರಿಶೀಲನೆ ಮಾಡಬೇಕು ಮತ್ತು ದಾರ್ಶನಿಕರದು, ಸಂತರದು, ಹೋರಾಟಗಾರರದು ಈ ಥರ ಹೆಸರನ್ನು ಇಡಬೇಕು ಅಂತ ಮತ್ತೆ ಪುನಃ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಪೂಜ್ಯ ಮಹಾಪೌರರ ಜೊತೆಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಏನು ಅಗತ್ಯ ಕ್ರಮ ಕೈಗೊಳ್ತೇವೆ. ಅದೇ ಈಗ ಆಲ್ರೆಡಿ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ಆಗಿದೆ, ಆದರೆ ಭಾಳಷ್ಟು ಜನ ಈ ಥರ ಬೇಡಿಕೆ ಕೊಟ್ಟಿರೋದ್ರಿಂದ ನಾನು ಮಹಾಪೌರವ್ರ ಜೊತೆ ಚರ್ಚೆ ಮಾಡಿ ಕ್ರಮ ತಗೊಳ್ತೇನೆ. ಗಾಜಿನ ಮನೆ ಜಾಗ ಕುಂದುವಾಡ ಸರ್ವೆ ನಂಬರ್ಗೆ ಸೇರಿದೆ. ಅಲ್ಲದೆ ಕುಂದುವಾಡ ಹಾಗೂ ಎಸ್ಎಸ್ ಬಡಾವಣೆ 30ನೇ ವಾರ್ಡ್ಗೆ ಸೇರಿದೆ. ಈ ಮಾಹಿತಿ ಗೊತ್ತಿದ್ದರೂ ಪಾಲಿಕೆ ಸದಸ್ಯರು ಶಾಸಕ ಶಾಮನೂರು ಶಿವಶಂಕರಪ್ಪನವರನ್ನು ಮೆಚ್ಚಿಸಲು ಶಾಮನೂರು ಗಾಜಿನ ಮನೆ ಎಂದು ಹೆಸರಿಟ್ಟಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಶಿವಶಂಕರಪ್ಪ ಅವರ ಹೆಸರಲ್ಲ, ಶಾಮನೂರು ಗ್ರಾಮಕ್ಕೆ ಗಾಜಿನ ಮನೆ ಹತ್ತಿರವಿದ್ದ ಕಾರಣ ಶಾಮನೂರು ಎಂದು ಹೆಸರಿಡಲಾಗಿದೆ ಎಂದು ಪಾಲಿಕೆ ಸದಸ್ಯರು ಪ್ರತ್ಯುತ್ತರ ನೀಡಿದ್ದಾರೆ. ಆದರೆ ಗಾಜಿನ ಮನೆ ಕುಂದುವಾಡಕ್ಕೆ ಹತ್ತಿರ, ಹಲವು ದಾರ್ಶನಿಕರ ಹೆಸರುಗಳನ್ನು ನಾಮಕರಣ ಮಾಡುವಂತೆ ಒತ್ತಡ ಬಂದಿದ್ದರೂ ಶಾಮನೂರು ಹೆಸರಿಡುವುದನ್ನು ಜನತಾ ರಕ್ಷಣಾ ವೇದಿಕೆ ಖಂಡಿಸಿದೆ. ಕೂಡಲೇ ಪಾಲಿಕೆ ಸದಸ್ಯರು ಗಾಜಿನ ಮನೆಗೆ ದಾರ್ಶನಿಕರ ಹೆಸರಿನ ಜೊತೆ ಕುಂದುವಾಡ ಹೆಸರು ನಾಮಕರಣ ಮಾಡದಿದ್ದಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಸಾಕ್ಷಿ ನ್ಯೂಸ್ ದಾವಣಗೆರೆ. ಆಲ್ ರೈಟ್, ಸಾಕ್ಷಿ ನ್ಯೂಸ್ ಬ್ರೇಕ್ ತಗೊಂಡಾಗ ಖಂಡಿತ ಸಾಕ್ಷಿ ನ್ಯೂಸ್ ನಲ್ಲಿ ಈಗ ಒಂದು ಬ್ರೇಕ್. ಸ್ಥಳೀಯ ಕೇಬಲ್ ವಾಹಿನಿಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ ವಿನೂತನ ವಿಶಿಷ್ಟ ಪ್ರಯೋಗ ಈಗ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ಇಲ್ಲಿದೆ ಪ್ರತಿಭಾನ್ವಿತರಿಗೆ ಸದಾವಕಾಶಗಳ ಹೆಬ್ಬಾಗಿಲು. ಜೀವನದಲ್ಲಿ ಬರೋ ಸಾವಿರಾರು ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲದೇ ಇರಬಹುದು, ಆದರೆ ನಾನು ಕೇಳೋ ಕೆಲವೇ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ನಿಮ್ಮ ಲೈಫೇ ಬದಲಾಗುತ್ತೆ. ಇದು ಪ್ರಶ್ನೆಗಳ ಜೊತೆ ಜೀವನವನ್ನೇ ಬದಲಾಯಿಸುವ ಆಟ. ಕನ್ನಡದ ಲಕ್ಷಾಧಿಪತಿ, ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡ ಈಗ ಮೊಬೈಲ್ನಲ್ಲೂ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರ್ನ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಸಾಕ್ಷಿ ಟಿವಿ ಕನ್ನಡವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಹೀಗೆ ಮಾಡಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸಾಕ್ಷಿ ಟಿವಿ ಕನ್ನಡ ಎಂದು ಟೈಪ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿರಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಎಸ್, ಬ್ರೇಕ್ ನಂತರ ಸಾಕ್ಷಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಇವತ್ತು ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಿರತಕ್ಕಂಥ ಹಿಂದೂ ಮಹಾಗಣಪತಿಯ ಒಂದು 24 ದಿನಗಳ ನಂತರ, ಅಂದರೆ ಇದು 6 ನೇ ತಾರೀಕು ಶನಿವಾರದಂದು ವಿಸರ್ಜನಾ ಕಾರ್ಯಕ್ರಮ ಇದೆ. ಭಾಳ ಅದ್ಧೂರಿಯಾಗಿ ನಡೆಯಲಿದೆ ಆ ಕಾರ್ಯಕ್ರಮ, ಯಾಕಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅಷ್ಟು ಅದ್ಧೂರಿಯ ಮಟ್ಟದ ಒಂದು ಪ್ರತಿಷ್ಠಾಪನೆ ನಮ್ಮ ದಾವಣಗೆರೆ ಇತಿಹಾಸದಲ್ಲಿ ಮೊದಲನೇದು. ಹೌದು. ಸೊ ಹಾಗಾಗಿ ಅದಕ್ಕೋಸ್ಕರ ಆ ಒಂದು ಇನ್ನು 2 ದಿನ ಉಳ್ಕೊಂಡಿದೆ. ವಿಶೇಷವಾಗಿರ್ತಕ್ಕಂಥ ಪೂಜೆ ಹವನಗಳು, ಹೋಮ ಹವನಗಳು, ಅನ್ನ ಸಂತರ್ಪಣೆ ಕೂಡ ನಡೀತು. ಅದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಡು. ಬೆಣ್ಣೆ ನಗರಿ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆಯು 6 ಅಕ್ಟೋಬರ್ ಅದ್ದೂರಿಯಾಗಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ವಿಶೇಷ ಪೂಜೆ, ಹೋಮ, ಹವನ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ಪಾಲ್ಗೊಂಡು ಡೊಳ್ಳು ಹೊಟ್ಟೆ ಗಣೇಶನಿಗೆ ನಮಿಸಿ ಭಕ್ತಿಭಾವ ಮೆರೆದರು. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಗಣಪತಿ ಮಹೋತ್ಸವ ಸಮಿತಿಯು ಇಂದು ಸಾರ್ವಜನಿಕರಿಗೆ ಉಚಿತ ಪ್ರವೇಶ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. 6 ಅಕ್ಟೋಬರ್ ಗಣೇಶನ ವಿಸರ್ಜನೆ ನಡೆಯಲಿದ್ದು, ಇಂದು ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಗೋಧಿ ಹುಗ್ಗಿ, ಪಲ್ಯ, ಅನ್ನ ಸಾಂಬಾರನ್ನು ರುಚಿ ಮತ್ತು ಶುಚಿಯಾಗಿ ತಯಾರಿಸಲಾಗಿತ್ತು. ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಸರಿಸುಮಾರು 12,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಧಾವಿಸಿದ್ದು ವಿಶೇಷವಾಗಿತ್ತು. ಅಲ್ಲದೆ ಹಿಂದೂ ಮಹಾಗಣಪತಿ ಸಮಿತಿಯ ವತಿಯಿಂದ ಬೆಳಗ್ಗೆ ಹೈಸ್ಕೂಲ್ ಮೈದಾನದಿಂದ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸುವ ಯೋಜನೆಗೆ ಪೊಲೀಸ್ ಇಲಾಖೆಯು ಅನುಮತಿ ನೀಡಿಲ್ಲ ಎಂದು ಆಯೋಜಕರು ತಿಳಿಸಿದರು. ನಾವು ಸುಮಾರು 1-2 ಸಾರಿ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ವಿ. ಹಿಂಗೆ 3ನೇ ತಾರೀಕು ಬೆಳಗ್ಗೆ 12 ರಿಂದ ಸಂಜೆ 4 ಗಂಟೆವರೆಗೂ ಅನ್ನ ಸಂತರ್ಪಣೆ ಇದೆ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ರಾಜಕೀಯ ಮುಖಂಡರುಗಳು, ವರ್ತಕರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ ಅಂತೇಳಿ ನಾವು ಕರೆ ಕೊಟ್ಟಿದ್ವಿ. ಅದೇ ಪ್ರಕಾರ ಎಲ್ಲ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಿದೆ. ನಾವು 6ನೇ ತಾರೀಕು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಹಿಂದೂ ಮಹಾಗಣಪತಿ ಇದು ಪ್ರಥಮ ವರ್ಷ ನಾವು ಹೈಸ್ಕೂಲ್ ಮೈದಾನದಲ್ಲಿ ನಿರ್ಮಿಸಿದ್ದೀವಿ. ಸುಮಾರು 50-60 ಸಾವಿರ ಜನ ಆಲ್ರೆಡಿ ಭಕ್ತರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನ ಪಡ್ಕೊಂಡು ಹೋಗಿದ್ದಾರೆ. 6ನೇ ತಾರೀಕು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸುಮಾರು 30-40 ಸಾವಿರ ಜನ ಬರ್ಬೋದು ಅಂತೇಳಿ ನಮಗೆ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಆದರೆ ನಮ್ಮ ಒಂದು ಅಂದಾಜು ಏನಪ್ಪ ಅಂದರೆ, ನಾವು ಎಲ್ಲರ ಹತ್ರನೂ ಹೇಳಿರೋದು ಕೇಳಿರೋ ಪ್ರಕಾರ, ನಾವು ಪತ್ರಿಕೆಯಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಸುಮಾರು 1-1.5 ಲಕ್ಷ ಜನ ಸೇರೋವಂಥ ಒಂದು ನಿರೀಕ್ಷೆ ಇರೋದರಿಂದ ದಯಮಾಡಿ ಇದು ದಾವಣಗೆರೆಯಲ್ಲಿ ಒಂದು ಅದ್ಧೂರಿಯ ಗಣೇಶನ ಹಬ್ಬ ಅಂಥೇಳಿ ನಾವು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ನಾವು ಕಮಿಟಿಯವರು. ಹಂಗಾಗಿ ಎಲ್ಲ ಈಗೇನು ಹೇಳಿದೆ ನಾನು ಅನ್ನ ಸಂತರ್ಪಣೆ. ದಾವಣಗೆರೆಯಲ್ಲಿ ಪ್ರಥಮ ವರ್ಷದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿರುವುದಕ್ಕೆ ಜಿಲ್ಲೆಯ ತುಂಬ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದೇ ತಿಂಗಳು 6ನೇ ತಾರೀಕಿನಂದು ನಡೆಯುವ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮೂಲೆ ಮೂಲೆಯಿಂದಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಆಗಮಿಸಲಿದ್ದಾರೆ ಎಂದು ಹಿಂದೂ ಮಹಾಗಣಪತಿ ಸಮಿತಿಯ ಅಧ್ಯಕ್ಷ ಜೊಳ್ಳಿಗುರು ಅಭಿಪ್ರಾಯಪಟ್ಟರು. ಸುಮಾರು 12,000 ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ. 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಜಿಲ್ಲೆಯಾದ್ಯಂತ ಜನ ಸೇರ್ತಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ. ಬೈಕ್ ರ್ಯಾಲಿ ಇದೆ ಅಂತ ಪೊಲೀಸ್ ಇಲಾಖೆ ಅನುಮತಿ ಸಿಕ್ಕಿಲ್ಲ ನಮಗೆ, ಅವ್ರು ಬೇಡ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ನಾವು ಸುಮ್ಮನಾಗಿದ್ದೀವಿ. ವಿಸರ್ಜನೆಯ ದಿನದಂದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಕೇಸರಿ ಧ್ವಜ ರಾರಾಜಿಸುವುದರ ಜೊತೆಗೆ ಅನೇಕ ಕಲಾತಂಡಗಳು ಭಾಗವಹಿಸಿ ಲಕ್ಷಾಂತರ ಜನರಿಗೆ ಮನರಂಜನೆಯನ್ನು ನೀಡಿ ಕಣ್ಮನ ಸೆಳೆಯುವುದರಲ್ಲಿ ಎರಡು ಮಾತಿಲ್ಲ ಎನ್ನಬಹುದು. ಕೆಲ ದಿನಗಳ ಹಿಂದಷ್ಟೇ ಹಿಂದೂ ಮಹಾಗಣಪತಿಯ ಲೆಕ್ಕ ಕೊಡಿ ಎಂದು ಕೇಳಿದ್ದ ಕಾಂಗ್ರೆಸ್ಗೆ ಪ್ರತ್ಯುತ್ತರವಾಗಿ ಹಿಂದೂ ಮಹಾಗಣಪತಿ ಸಮಿತಿಯು ದಾವಣಗೆರೆಯ ಪ್ರತಿ ಶಾಲಾ ಕಾಲೇಜುಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿದ್ದು ಮತ್ತೊಂದು ವಿಶೇಷ ಎನ್ನಬಹುದು. ಕ್ಯಾಮ್ರಾಮನ್ ಮದನ್ ಕುಮಾರ್ ಜೊತೆ ಕರಿಬಸವರಾಜ್, ಸಾಕ್ಷಿ ನ್ಯೂಸ್, ದಾವಣಗೆರೆ. ಆಲ್ರೈಟ್, ಇವತ್ತು ನಮ್ಮ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಅವರು ಮಕ್ಕಳನ್ನ ಹೇಗೆ ಪಾಲನೆ ಮತ್ತು ಪೋಷಣೆ, ಅವರ ರಕ್ಷಣೆನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವರ್ಕ್ಶಾಪ್ ನಡೆಸಿದ್ರು. ಸೊ ಅದ್ರ ಬಗ್ಗೆ ಒಂದು ಸುದ್ದಿ ಇದೆ, ನೋಡ್ಕೊಂಡು ಬರೋಣ. ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ. ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಪ್ರತಿಯೊಬ್ಬರಿಗೂ ವಿಶೇಷ ಒತ್ತು ನೀಡಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ತಿಳಿಸಿದರು. ಅವರು ಜಿಲ್ಲಾಡಳಿತದ ವತಿಯಿಂದ ಮಕ್ಕಳ ಸಂಸ್ಥೆಗಳ ಮುಖ್ಯಸ್ಥರಿಗಾಗಿ ಹಮ್ಮಿಕೊಂಡಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ.
ಮಕ್ಕಳ ಪೋಷಣೆ ಮತ್ತು ರಕ್ಷಣೆಗೆ ಪ್ರತಿಯೊಬ್ಬರೂ ವಿಶೇಷ ಒತ್ತು ನೀಡಬೇಕಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ಮಕ್ಕಳ ಪಾಲನೆ ಮತ್ತು ಪೋಷಣೆ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ತಿಳಿಸಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ದಾವಣಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಜೆಪಿ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಪಾಲನಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸಾಮಾಜಿಕ ತನಿಖಾ ವರದಿ ಮತ್ತು ವೈಯಕ್ತಿಕ ಪಾಲನಾ ಯೋಜನೆ ತಯಾರಿಸುವ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜನ್ಮ ಪತ್ರ ಇರ್ಬೋದು ಅಥವಾ ಅವರ ತಾಯಿ ತಂದೆ ಅಕಸ್ಮಾತ್ ಮರಣ ಹೊಂದಿರ ಮರಣ ಪತ್ರ ಇರ್ಬೋದು, ಆಧಾರ್ ಕಾರ್ಡ್ ಆದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ ಇದೆ ಬ್ಯಾಂಕ್ ಪಾಸ್ಬುಕ್ ಇದೆ ಅವ್ರ ಫೋಟೋ ಇದ್ದಾರೆ, ಇದು ಏನು ಇರುತ್ತೆ. ಬಟ್ ವ್ಯವಸ್ಥಿತ ರೂಪದಲ್ಲಿ ನೋಡಿದ್ರೆ ನಾವೆಲ್ಲ ಏನು ಮಾಡ್ತೀವಿ, ಇದೆಲ್ಲ ಗೊತ್ತಿದೆ ಅಂತ ಇಟ್ಕೊಂಡು ಒಂದತ್ರ ಸ್ಟಾಪ್ ಮಾಡಿಬಿಡ್ತೇವೆ. ಇವೇ ಅದು ಹಾಕಬಾರ್ದು. ಒಂದು ವೈಯಕ್ತಿಕ ಕಡತ ಅಂದ್ರೆ ನೋಡ್ತಿದ್ದಂಗಲ್ಲದೆ ಪಾಲಕರ ದೈನಂದಿನ ಕೆಲಸಗಳ ಒತ್ತಡಗಳಲ್ಲಿಯೂ ಮಕ್ಕಳ ಪಾಲನೆ ಪೋಷಣೆಗೆ ಹೆಚ್ಚಿನ ಮಹತ್ವ ನೀಡಬೇಕು. 18 ವರ್ಷದ ತನಕ ಮಕ್ಕಳನ್ನು ಮುಗ್ಧರೆಂದು ಪರಿಗಣಿಸಬೇಕು. ಮಕ್ಕಳ ಘನತೆಗೆ ಗೌರವ ನೀಡಿ ಮಕ್ಕಳನ್ನು ಹಿತದೃಷ್ಟಿಯಿಂದ ನಡೆಸಿಕೊಳ್ಳಬೇಕು. ಅಲ್ಲದೆ ಮಕ್ಕಳ ಅಭಿಪ್ರಾಯಕ್ಕೆ ಗೌರವ ನೀಡಬೇಕು. ಮಕ್ಕಳ ಜವಾಬ್ದಾರಿ ಕುಟುಂಬದ ಎಲ್ಲಾ ಸದಸ್ಯರಿಗೂ ಇರಲೇಬೇಕು. ಮಕ್ಕಳನ್ನು ಸಂರಕ್ಷಿಸುವ ಹೊಣೆ ಸಮಾಜದಲ್ಲಿರುವ ಎಲ್ಲ ಜನರದ್ದು ಎಂದು ಡಿಎಸ್ ರಮೇಶ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ರಾಮನಾಯ್ಕ್, ಬಾಲಕರ ಸರ್ಕಾರಿ ಬಾಲಮಂದಿರದ ಅಧೀಕ್ಷಕ ಮಹಾಂತ ಸ್ವಾಮಿ ಪೂಜಾರ್, ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಎಸ್, ಅನೈತಿಕ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಮರಕ್ಕೆ ಪ್ರೇಮಿಗಳಿಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿರತಗುಂಡು ಗ್ರಾಮದಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ಪ್ರೇಮಿಗಳನ್ನು ಶೋಭಿತಾ ಮತ್ತು ತಿಪ್ಪೇಸ್ವಾಮಿ ಎಂದು ಗುರುತಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಹುರುಳಿಹಾಳು ಗ್ರಾಮದ ಹೊರಹೊಲಯದ ಹೊಲದಲ್ಲಿ ವಿವಾಹಿತೆ ಒಂದೇ ಸೀರೆಯಲ್ಲಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿರತಗುಂಡು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ವಿವಾಹಿತ ಮಹಿಳೆ 21 ವರ್ಷದ ಶೋಭಿತಾ, ಅವಿವಾಹಿತ 23 ವರ್ಷದ ತಿಪ್ಪೇಸ್ವಾಮಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಪ್ರೇಮಿಗಳು. ಇಬ್ಬರು ಕೂಡ್ಲಿಗಿ ತಾಲೂಕಿನ ಚಿರತಗುಂಡು ಗ್ರಾಮದವರು ಎಂದು ಹೇಳಲಾಗಿದ್ದು, ಅನೈತಿಕ ಸಂಬಂಧ ಎಂಬ ಕಾರಣಕ್ಕೆ ಕೊಲೆ ಮಾಡಿ ನೇಣು ಹಾಕಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಗೂಡೇಕೋಟೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಯುತ್ತಿದೆ. ಸಾಕ್ಷಿ ನ್ಯೂಸ್, ಬಳ್ಳಾರಿ. ಆಲ್ ರೈಟ್, ಇವತ್ತಿನ ಸಾಕ್ಷಿ ನ್ಯೂಸ್ನಲ್ಲಿ ಬಹಳಷ್ಟು ಸುದ್ದಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ NPS ಹೋರಾಟಗಾರರು ಇವತ್ತು ರಕ್ತ ಕೊಟ್ಟೆವು, ಪಿಂಚಣಿ ಬಿಡುವಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಸಿದರು. ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಕ್ಯಾರಿ ಮಾಡಿದ್ವಿ. ಜೊತೆಗೆ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯತಿ ಕೊಡುವಂಥ ಒಂದು ಬೆಸ್ಟ್ ಗ್ರಾಮ ಪಂಚಾಯತಿ ಹಿರೇಬೆಲುಗುಂಜಿ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಲಭ್ಯ ಆಗಿದೆ ಈ ವರ್ಷದ್ದು. ಆ ಸುದ್ದಿಯನ್ನು ನೋಡಿದ್ವಿ. ಹಾಗೆ ಗಾಜಿನ ಮನೆ ಒಂದು ವಿವಾದದ ಬಗ್ಗೆ ಕೂಡ ಒಂದು ಸುದ್ದಿನ ನೋಡಿದ್ವಿ. ಹಾಗೆ ಈಗ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಾಗೆ ಹೇಗೆ ತಾಲೀಮು ನಡೀತಾ ಇದೆ ಅಂತಕ್ಕಂತ ಒಂದು ಸುದ್ದಿನ ಕೂಡ ನೋಡ್ಕೊಂಡು ಬಂದ್ವಿ. ಸೋ ಪ್ರಮುಖವಾಗಿರ್ತಕ್ಕಂತ ಇವತ್ತಿನ ಸಾಕ್ಷಿ ನ್ಯೂಸ್ನ ಸುದ್ದಿಗಳು ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ.